ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಮೇ 12ಕ್ಕೆ SSLC ಫಲಿತಾಂಶ ಕೂಡ ನಿಜವಾಗ್ಲೂ ಬರುತ್ತಾ ಅಂತ, ಮತ್ತು ಮೌಲ್ಯಮಾಪನ ಕೂಡ ಮುಗೀತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ PUC ಪರೀಕ್ಷೆ ಬಗ್ಗೆ ಅಥವಾ SSLC ಪರೀಕ್ಷೆ ಬಗ್ಗೆ ಡೈಲಿ ಕೂಡ ಅಪ್ಡೇಟ್ ಬರೋಗ್ತದೆ. ನಂತರ ನೀವು ನೋಡೋದಾದರೆ ಇಲ್ಲಿ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ನಿಮಗೆ ವ್ಯಾಲ್ಯೂಷನ್ ಬಂದುಬಿಟ್ಟು May 21ರಿಂದ ನಮಗೆ ಪ್ರಾರಂಭ ಆಗುತ್ತೆ. ಸರಿ, ಏಪ್ರಿಲ್ 21ರಿಂದ ನಿಮಗೆ ವ್ಯಾಲ್ಯೂಯೇಷನ್ ಅಥವಾ ಉತ್ತರ ಪತ್ರಿಕೆ ಮೌಲ್ಯಮಾಪನ ಕೂಡ ನಡೀತದೆ ಅಂತೇಳಿ ತಿಳಿಸಿದರು. ಅದೇ ರೀತಿ April 21ರಿಂದ ಒಂದು ಮೌಲ್ಯಮಾಪನ ಕಾರ್ಯ ಕೂಡ ನಡೀತಾ ಇದೆ. ಅವರು ಸಚಿವರು ತಿಳಿಸಿರೋ ಮಾಹಿತಿ ಪ್ರಕಾರ May 10 ಗಂಟ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ನಡೀತದೆ. May 15ಗೆ ಮೌಲ್ಯಮಾಪನ ಕಾರ್ಯ ಕೂಡ ಮುಗೀತದೆ ಅಂತೇಳಿ ತಿಳಿಸಿರುತ್ತಾರೆ. ಸದ್ಯಕ್ಕೆ ನಾವು ಹೇಳೋದಾದರೆ May 12ಕ್ಕೆ ರಿಸಲ್ಟ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು May 10ಕ್ಕೆ ವ್ಯಾಲ್ಯೂಯೇಷನ್ ಮುಗಿದ್ರೆ ಅವರು 2 ದಿನದಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರೇಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕನಿಷ್ಠ 10 ದಿನ ಅವರಿಗೆ ಇನ್ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ ಕನಿಷ್ಠ 10 ದಿನ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸೂಕ್ತವಾದ ಮಾಹಿತಿ ಕೂಡ ಬಂದಿಲ್ಲ. ಬಟ್ ಏನು ಹೇಳೋದಾದರೆ ಬೇಗ ವ್ಯಾಲ್ಯೂಯೇಷನ್ ಮುಗಿದ್ರೆ, ಬೇಗ ವ್ಯಾಲ್ಯೂಯೇಷನ್ ಒಂದು ಮೊದಲನೇ ವಾರದ ಒಳಗೆ ಬೇಗ ವ್ಯಾಲ್ಯೂಯೇಷನ್ ಮುಗಿದ್ರೆ May 20ರಂಗೆ ನಿಮಗೆ ರಿಸಲ್ಟನ್ನು ಕೂಡ ಘೋಷಣೆ ಮಾಡಬಹುದು. ಬಟ್ ನಿಮಗೆ ಮೌಲ್ಯಮಾಪನ ಕೂಡ ಈಗ ಪ್ರಕ್ರಿಯೆ ಶುರುವಾಗಿದೆ, ಮೌಲ್ಯಮಾಪನ ಈಗ ನಡೀತಿದೆ. ಅದಕ್ಕೋಸ್ಕರ May 12ಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕೆ ಸಾಧ್ಯ. ನನ್ನ ಅನಿಸಿಕೆ ಪ್ರಕಾರ May 8ಗೆ ನಿಮಗೆ ರಿಸಲ್ಟ್ ಕೂಡ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನು ಮೌಲ್ಯಮಾಪನ ಕೂಡ ನಡೀತಿದೆ. ಎಲ್ಲ ತಮ್ಮ ತಮ್ಮ ಪರೀಕ್ಷಾ ಸೆಂಟರ್ಗಳು ತಮ್ಮ ತಮ್ಮ ಮೌಲ್ಯಮಾಪನ ಸೆಂಟರ್ಗಳಲ್ಲಿ ಮೌಲ್ಯಮಾಪನ ಕೂಡ ನಡೀತಾ ಇರುತ್ತೆ. ಇನ್ನು ಕೂಡ ಸಾಕಷ್ಟು ಸಮಯ ಇದೆ. ಅವರು ಮೌಲ್ಯಮಾಪನ ಕಾರ್ಯ ಮುಗಿದ ಮೇಲೆ ಅವರು ಪಕ್ಕಾ ಘೋಷಣೆ ಮಾಡ್ತಾರೆ ರಿಸಲ್ಟ್ ಯಾವಾಗ ಘೋಷಣೆ ಮಾಡ್ತೀವಿ ಅಂತ. ಮೌಲ್ಯಮಾಪನ ಕಾರ್ಯ